ಸರ್ಕಾರ ಐದು ಗ್ಯಾರಂಟಿಗಳನ್ನು ಚುನಾವಣೆಗಿಂತ ಮೊದಲು ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡಿತ್ತು. ನಮ್ಮ ಸರ್ಕಾರ ಒಂದು 24 ಗಂಟೆಯೊಳಗೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತೇಳಿ. ಅದರಲ್ಲಿ ಒಂದು, ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದು. ಕೆಲವು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳಿವೆ, ಅಲ್ಲಿ ಏನು ಮಾಡುವುದು ಅಂತೇಳಿ ಒಂದಷ್ಟು ಪ್ರಯಾಣಿಕರಿಗೆ, ಒಂದಷ್ಟು ರಾಜಕೀಯ ನಾಯಕರಿಗೆ ಈ ಬಗ್ಗೆ ಜಿಜ್ಞಾಸೆ ಇದೆ. ರಾಜ್ಯ ಬಸ್ಸು ಮಾಲಕರ ಒಕ್ಕೂಟದ ಅಧ್ಯಕ್ಷನಾಗಿ ಸರ್ಕಾರದ ಮತ್ತು ನಮ್ಮ ಸಾರಿಗೆ ಇಲಾಖೆಯ ಸಚಿವರ ಹತ್ರ ನನ್ನನ್ನು ಮನವಿ. ಏನು ಇವತ್ತು KSRTC ನೀವು ಫ್ರೀ ಅಂತ ಹೇಳಿದಿರಿ, ಅದಕ್ಕೆ ಸರ್ಕಾರದಿಂದ ದುಡ್ಡು ತುಂಬಿಸಿಕೊಡುವಂಥ ಒಂದು ವ್ಯವಸ್ಥೆ ಇದೆ. KSRTC ಅವರೇನು ಪುಕ್ಸಟೆ ಏನು ಫ್ರೀ ಕೊಡೋದಿಲ್ಲ. ಆ ಏನು ಮಹಿಳೆಯರು ಅದರಲ್ಲಿ ಪ್ರಯಾಣ ಮಾಡ್ತಾರೆ, ಅವರ ದುಡ್ಡನ್ನು ಸರ್ಕಾರ ಭರಿಸಿಕೊಡ್ತದೆ ಅಂತ ವ್ಯವಸ್ಥೆ ಖಾಸಗಿಯಲ್ಲಿಯೂ ನೀವು ಮಾಡಿದರೆ, ಆ ಯಾರು ಮಹಿಳೆ ನಮ್ಮ ಬಸ್ಸಲ್ಲಿ ಹೋಗ್ತಾರೆ ಆ ಮಹಿಳೆಗೆ ಕೊಟ್ಟಂಥ ಏನು ಉಚಿತ ಪಾಸ್ ಇದೆ ಅದನ್ನು ನೀವು ಖಾಸಗಿಯವರಿಗೆ ತುಂಬಿಸಿಕೊಡೋದಂತಾದರೆ, ಎಲ್ಲೆಲ್ಲಿ ಸರ್ಕಾರಿ ಬಸ್ ಇಲ್ಲ ಅಲ್ಲಿ ಖಾಸಗಿ ವ್ಯವಸ್ಥೆ ಇದೆ, ಅಲ್ಲಿ ಕೂಡ ನಾವು ಉಚಿತವಾಗಿ ಪ್ರಯಾಣಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಆ ದುಡ್ಡನ್ನು ಸರ್ಕಾರ ನಮಗೆ ಒಂದು ಟ್ಯಾಕ್ಸ್ ರೂಪದಲ್ಲಿಯೋ ಅಥವಾ ಡೀಸೆಲಲ್ಲಿ ಸಬ್ಸಿಡಿ ಕೊಡೋ ರೂಪದಲ್ಲಿ ನಮಗೆ ತುಂಬಿಸಿಕೊಟ್ರೆ ನಾವು ಕೂಡ ಅದನ್ನು ನಾವು ಚಾಲನೆ ಕೊಡಲಿಕ್ಕೆ ತಯಾರಿದ್ದೇವೆ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ, ಇದರಿಂದ ಕೆಲವು ಪ್ರಯಾಣದಲ್ಲಿ ಉಚಿತವಾಗಿ ಹೋಗುವ ಒಂದಷ್ಟು ಜನರಿಗೆ ಇದರಿಂದ ವಂಚಿತರಾಗ್ತಾರೆ. ವಿದ್ಯಾರ್ಥಿಗಳು, ಮಹಿಳಾ ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ, ಅವರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಬಸ್ ಮಾಲಕರ ಒಕ್ಕೂಟ ಈ ನಿರ್ಣಯ ತೆಗೆದುಕೊಳ್ತಾ ಇದೆ. ಸರ್ಕಾರ ಇದಕ್ಕೆ ಪೂರಕವಾಗಿ ಸ್ಪಂದನ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆ. ಅಲ್ಲ, ಅವರು ಕೊಡುವ ಏನು ಸರ್ಕಾರಿ ಬಸ್ಸಿಗೆ ಪಾಸ್ ಕೊಡ್ತಾರೆ, ಆ ಪಾಸನ್ನು ಖಾಸಗಿ ಬಸ್ಸಲ್ಲಿ ತಗೊಳ್ಬಹುದು ಅಂತ ಒಂದು ಆರ್ಡರ್ ಮಾಡಿದ್ವಿ, ಸಾಕು, ಅದನ್ನು ರಿಎಂಬರ್ಸ್ ಮಾಡಿಕೊಡ್ಬೇಕು. ಈಗ KSRTCಗೂ ಕೂಡ KSRTC ಪುಕ್ಸಡೆ ಪಾಸನ್ನು ಕೊಡೋದಿಲ್ಲ, ಆ ದುಡ್ಡನ್ನು ಅವ್ರು ರಿಎಂಬರ್ಸ್ ಮಾಡ್ತಾರೆ. ಆ ರಿಎಂಬರ್ಸ್ಮೆಂಟನ್ನು ನಮಗೂ ಕೂಡ ಖಾಸಗಿಯವರು ಮಾಡಿದರೆ ನಾವು ಕೂಡ ಅದನ್ನು ಅಲೋ ಮಾಡಿ ತಯಾರಿದ್ದೇವೆ. ಅಲ್ಲ, ಅದು ಸಾಧ್ಯವಾ ಅಂತೇಳಿ ಸರ್ಕಾರಕ್ಕೆ ಮನಸ್ಸು ಮಾಡಿದರೆ ಸಾಧ್ಯ ಇಲ್ಲ ಅಂತೇನಿಲ್ಲ, ಸರ್ಕಾರಕ್ಕೇನು ಸಮಸ್ಯೆನಾಗೋದಿಲ್ಲ. ಅದು ಬೇರೆ ಬೇರೆ ರೂಪದಲ್ಲಿ ಕೊಡ್ಬೋದು, ನಮಗೆ ಡೀಸೆಲ್ ಸಬ್ಸಿಡಿಯಿಂದ ಅದನ್ನು ಸರಿದೂಗಿಸ್ಕೊಡ್ಬೋದು, ಟ್ಯಾಕ್ಸ್ ಎಕ್ಸೆಂಪ್ಷನಲ್ಲಿ ಕೊಡ್ಬೋದು, ಸರ್ಕಾರ ಅದನ್ನು ಕ್ಯಾಶಲ್ಲೇ ಕೊಡಬೇಕು ಅಂತ ಏನಿಲ್ಲ, ಬೇರೆ ಬೇರೆ ರೂಪದಲ್ಲಿ ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಅಂತೂ ಜನರಿಗೆ ಅನುಕೂಲ ಆಗುತ್ತೆ ಅಂತ ಇಲ್ಲದಿದ್ರೆ ಇಲ್ಲಿ ಆ ಜನರಿಗೆ, ಅದರಿಂದ ಶಿವಮೊಗ್ಗದಲ್ಲಿ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಮಡಿಕೇರಿಯಲ್ಲಿರ್ಬೋದು, ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದ 17 ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಇದೆ, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಈಗ ಕೇವಲ ಗೌರ್ಮೆಂಟ್ ಬಸ್ಸಲ್ಲಿ ಖಾಲಿ ಮಹಿಳೆಯರೇ ತುಂಬಿ ಪುರುಷರಿಗೆ ಆ ಬಸ್ಸಿನ ವ್ಯವಸ್ಥೆ ಸಿಗಲಿಕ್ಕಿಲ್ಲ, ಪುರುಷರು ನಮ್ಮ ಬಸ್ಸಿಗೆ ಬರಬೇಕಾಗ್ಬೋದು ಖಾಸಗಿ ಬಸ್ಸಿಗೆ, ಇದು ಒಂದಷ್ಟು ತೊಂದರೆ ಆಗುವ ಲಕ್ಷಣ ಇದೆ. ಒಟ್ಟಾರೆಯಾಗಿ ಸುಗಮ ಸಂಚಾರದ ವ್ಯವಸ್ಥೆಯಿಂದ ನಮ್ಮ ಒಕ್ಕೂಟದ ವತಿಯಿಂದ ನಾವು ಈ ಬೇಡಿಕೆಯನ್ನು ಸರ್ಕಾರದಿಂದ ಇಟ್ಟಿದೆ. ಎಷ್ಟು ಬಸ್ ಏನಂತ ರಾಜ್ಯದಲ್ಲಿ 8,000 ಖಾಸಗಿ ಬಸ್ ಇದೆ, 22,000 ಸರ್ಕಾರಿ ಬಸ್ಗಳಿದೆ, 8,000 ಖಾಸಗಿ ಬಸ್ಗಳಿದೆ. ಈ ಖಾಸಗಿ ಬಸ್ಗಳ ಸ್ಟೇಜ್ ಕ್ಯಾರೇಜ್ ಬಗ್ಗೆ ಮಾತು ನಾನು ಮಾತಾಡೋದು, ಈ ಸ್ಟೇಜ್ ಕ್ಯಾರೇಜ್ ಖಾಸಗಿ ಬಸ್ಗಳ ಈ ವ್ಯವಸ್ಥೆ ಮಾಡಬೇಕಂತಾದರೆ ಸರ್ಕಾರ, ನಾವೀಗ 3-4 ದಿನದೊಳಗೆ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ಸಾರಿಗೆ ಸಚಿವರನ್ನು ಭೇಟಿ ಆಗ್ತೇವೆ. ಭೇಟಿಯಾಗಿ ನಮ್ಮ ಈ ಏನು ಡಿಮಾಂಡನ್ನು ನಾವು ಇಡ್ತೇವೆ. ಜನರಿಗೆ ಒಟ್ಟಾರೆ ಏನು ನೀವು ಸರ್ವಿಸ್ ಕೊಡ್ತೀವಿ, ನೀವು ವಾಗ್ದಾನ ಮಾಡಿದ್ದೀರಿ, ಅದೆಲ್ಲ ಕಡೆ ಸಿಗಬೇಕಂತಾದರೆ ಖಾಸಗಿ ಬಸ್ಸಲ್ಲೂ ನೀವು ಅದನ್ನು ವ್ಯವಸ್ಥೆ ಮಾಡಿ. ಸರ್ಕಾರಕ್ಕೆ ಏನೂ ಲಾಸ್ ಇಲ್ಲ ಇದರಲ್ಲಿ, ಯಾಕಂದರೆ ಏನು ನೀವು ಪಾಸ್ ಸಿಸ್ಟಮ್ ಮಾಡ್ತೀರಿ, ಖಾಸಗಿ ವಲಯದ ಪಾಲು ಖಾಸಗಿ ವಲಯಕ್ಕೆ ತುಂಬಿಸಿಕೊಡಿ, ಸರ್ಕಾರಿ ಬಸ್ಸಿಗೆ ಸರ್ಕಾರ ತುಂಬಿಸಿಕೊಡಿ.